ಪರಂಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಮನಸ್ಸಿನ ಗಂಟುಗಳ ಪರಿಣಾಮ, ಮನಸ್ಸು ಹೇಗೆ ದುಃಖಕ್ಕೆ ಕಾರಣವಾಗುತ್ತದೆ. ಅನಂತ್ ಭಾಯಿಯವರು ಕೇಳುತ್ತಾರೆ, ಬಾಪೂಜಿ, ಜನರ ಮನಸ್ಸಿನಲ್ಲಿ ಎಷ್ಟು ಗಂಟುಗಳು ಬಿದ್ದಿವೆ ಎಂದರೆ ಸಣ್ಣ ಸಣ್ಣ ಮಾತನ್ನು ಸಹ ಜನ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ ಮತ್ತು ತನ್ನ ಮನೆಯವರೇ ಆಡಿದಂತಹ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಣ್ಣದನ್ನು ದೊಡ್ಡದಾಗಿ ಮಾಡಿ ಅನೇಕ ಕಾಯಿಲೆಗಳನ್ನು ತಂದುಕೊಳ್ಳುತ್ತಿದ್ದಾರೆ. ಇದರಿಂದ ಇನ್ನೂ ಏನೆಲ್ಲ ಸಮಸ್ಯೆಗಳು ಆಗಬಹುದು ಬಾಪೂಜಿ ಎಂದು ಕೇಳಿದಾಗ ಬಾಪೂಜಿಯವರು ನೀಡುವಂತಹ ಉತ್ತರ ಈ ರೀತಿ ಇದೆ. ರೋಗಗಳ ಮೂಲ ಕಾರಣವೇ ಮನಸ್ಸು. ಮನಸ್ಸಿನ ನೆಗೆಟಿವಿಟಿಯ ಕಾರಣ ಆತ್ಮನಲ್ಲಿ ವಿಕರ್ಮ ತುಂಬಿಕೊಂಡಿದೆ. ಮನಸ್ಸು ಸಂಪೂರ್ಣ ನೆಗೆಟಿವ್ ಆಗುತ್ತಾ ಹೋಗುತ್ತಿದೆ. ಮನಸ್ಸು ಸದಾ ವಿಚಲಿತವಾಗುತ್ತಿರುತ್ತದೆ. ಮನಸ್ಸು ಯಾವಾಗಲೂ ತಾನು, ತನ್ನವರು, ಬಂಧು ಮಿತ್ರರು, ಅವರು ಇವರು ಹೀಗೆ ಎಲ್ಲರ ಬಗ್ಗೆ ವಿಚಾರ, ಅಭಿಪ್ರಾಯ ಇತ್ಯಾದಿ ಮನಸ್ಸಿನಲ್ಲಿ ಚಿಂತನ ಮಂಥನ ನಡೆಸುತ್ತಲೇ ಇರುತ್ತದೆ. ಬೇರೆಯವರ ಬಗ್ಗೆ ಮನದಲ್ಲಿ ನಡೆಯುವ ನೆಗೆಟಿವ್ ವಿಚಾರಗಳು ಮನದಲ್ಲಿ ಬಿಡಿಸಲಾಗದಂತಹ ಗಂಟುಗಳಾಗಿ ಬಿಡುತ್ತಿವೆ. ಅಂದರೆ ಬೇರೆಯವರ ಬಗ್ಗೆ ಒಂದು ನೆಗೆಟಿವ್ ವ್ಯೂ ಮಾಡಿಕೊಳ್ಳುತ್ತದೆ, ಅಂದರೆ ಅವರು ಹೀಗೆ, ಅವರು ಹಾಗೆ, ದುರಾಚಾರಿಗಳು, ಪಾಪಾಚಾರಿಗಳು ಇತ್ಯಾದಿ. ಈ ರೀತಿ ಬೇರೆಯವರ ಬಗ್ಗೆ ಮನಸ್ಸಿನಲ್ಲಿ ಏನನ್ನೋ ಒಂದು ಅಂದುಕೊಳ್ಳುತ್ತಾ ಬಂದು ಈ ಗಂಟುಗಳು ಹೆಚ್ಚಾದಾಗ ಮನಸ್ಸಿನಲ್ಲಿ ಪದೇ ಪದೇ ನೆಗೆಟಿವ್ ವಿಚಾರಗಳು ಬರುತ್ತವೆ. ಇದರ ಕಾರಣದಿಂದಾಗಿ ಆತ್ಮನ ಶಕ್ತಿಯೂ ಕೂಡ ಕುಂದುತ್ತಾ ಬರುತ್ತದೆ. ಇದಕ್ಕೆ ಕಾರಣ ಆತ್ಮನಲ್ಲಿ ಮನಸ್ಸಿದೆ. ಮನಸ್ಸು ಸದಾ ಯೋಚಿಸುತ್ತಾ ಹೋದಾಗ, ಅದರಲ್ಲೂ ನೆಗೆಟಿವ್ ಯೋಚಿಸುವಾಗ ಆತ್ಮನ ಶಕ್ತಿ ಖರ್ಚಾಗುತ್ತಾ ಬರುತ್ತದೆ. ಮನಸ್ಸು ಕೆಟ್ಟ ಸಂಕಲ್ಪಗಳನ್ನೇ, ಕೆಟ್ಟ ವಿಚಾರಗಳನ್ನೇ ಮಾಡುತ್ತಿದ್ದರೆ ಆತ್ಮದ ಓರ ನೆಗೆಟಿವ್ ಆಗಿಬಿಡುತ್ತದೆ ಮತ್ತು ಅದರ ವೈಬ್ರೇಷನ್ ಕೂಡ ನೆಗೆಟಿವ್ ಆಗುತ್ತದೆ. ಬೇರೊಬ್ಬರ ಪ್ರತಿ ಆತ್ಮ ಕೆಟ್ಟದ್ದನ್ನು ವಿಚಾರ ಮಾಡಿದಾಗ ಅದರ ಕೆಟ್ಟ ನೆಗೆಟಿವ್ ಸಂಕಲ್ಪ ಆ ವ್ಯಕ್ತಿಯ ಓರಾದಲ್ಲಿ ಹೋಗುತ್ತದೆ. ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಲೇಬೇಕು. ಈ ಆತ್ಮದಿಂದ ಹೋದಂತಹ ನೆಗೆಟಿವ್ ಸಂಕಲ್ಪ ಆ ಬೇರೊಂದು ಆತ್ಮಕ್ಕೆ ತಲುಪಿದಾಗ ಅಲ್ಲಿಯ ಆತ್ಮವೂ ಕೂಡ ಇದರ ಬಗ್ಗೆ, ಅಂದರೆ ಈ ಆತ್ಮನ ಬಗ್ಗೆ ಕೆಟ್ಟದನ್ನೇ ಯೋಚನೆ ಮಾಡಲು ಆರಂಭ ಮಾಡುತ್ತದೆ. ಆಗ ಆ ಆತ್ಮನಿಂದ ಈ ಆತ್ಮಕ್ಕೆ ನೆಗೆಟಿವ್ ವೈಬ್ರೇಷನ್ಗಳೇ ಬರುತ್ತವೆ. ಹೀಗೆ ದಿನವೆಲ್ಲ ಎಷ್ಟು ಕೆಟ್ಟ ಸಂಕಲ್ಪಗಳು ಮನದಲ್ಲಿ ನಡೆಯುತ್ತಲೇ ಇರುತ್ತವೋ ಅವೆಲ್ಲ ಸ್ವತಃ ತನಗೂ ಮತ್ತು ಬೇರೆ ಆತ್ಮಕ್ಕೂ ಕೂಡ ಕೆಟ್ಟ ಕಂಪನಗಳನ್ನೇ ಸೃಷ್ಟಿ ಮಾಡುತ್ತದೆ. ಪರಮಾತ್ಮನನ್ನು ಧ್ಯಾನಿಸುವಾಗ ಮಾತ್ರ ಶುದ್ಧ ಸಂಕಲ್ಪದಲ್ಲಿರುತ್ತದೆ ಆತ್ಮ. ಇನ್ನು ಉಳಿದಂತೆ ಎಲ್ಲ ಹೆಚ್ಚಿನ ಸಮಯ ಮನದಲ್ಲಿ ನೆಗೆಟಿವ್ ಸಂಕಲ್ಪಗಳೇ ನಡೆಯುತ್ತಿರುತ್ತವೆ. ಮನುಷ್ಯರು ಸದಾ ಬೇರೆಯವರ ಬಗ್ಗೆಯೇ ಯೋಚಿಸುತ್ತಾರೆ. ಅಂದರೆ ಅವರು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ನನಗೆ ಸ್ವಲ್ಪವೂ ಸಹಾಯ ಮಾಡಲಿಲ್ಲ, ಮಾಡಬಹುದಿತ್ತು, ಮಾಡಿಲ್ಲ, ಹಾಗೆ ಹೀಗೆ ನೂರೆಂಟು ಯೋಚಿಸುತ್ತಾ ಯೋಚಿಸುತ್ತಾ ಬಿಡಿಸಲಾರದ ಮನಸ್ಸಿನ ಗಂಟುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತದೆ. ತನ್ನ ಪರಿವಾರದವರೇ ಇರಲಿ, ರಕ್ತ ಸಂಬಂಧಿಗಳೇ ಇರಲಿ, ಮಗ, ಮಗಳು, ಗಂಡ, ಹೆಂಡತಿ ಅಥವಾ ತಂದೆ, ತಾಯಿ ಅಥವಾ ಸಹೋದ್ಯೋಗಿಗಳೇ ಇರಲಿ ಅಥವಾ ಮಿತ್ರರೇ ಇರಲಿ, ಯಾರನ್ನೂ ಕೂಡ ಬಿಡದೆ ಎಲ್ಲೆಡೆ ನೆಗೆಟಿವ್ ಸಂಕಲ್ಪ ನಡೆಯುತ್ತಲೇ ಇರುತ್ತದೆ. ಇದರಿಂದ ವಿಕರ್ಮಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತವೆ. ಇದರಿಂದ ಮನೋರೋಗಗಳು ಕೂಡ ಹೆಚ್ಚಾಗುತ್ತಿವೆ. ದೊಡ್ಡ ದೊಡ್ಡ ಆಸೆಗಳು ಇಟ್ಟುಕೊಂಡು ಅದು ಆಗದೇ ಇದ್ದಾಗ ವ್ಯಕ್ತಿ ಮನೋರೋಗಿಯಾಗಿ ಬಿಡುತ್ತಿದ್ದಾನೆ. ಮನಸ್ಸಿಗೆ ಯೋಚನೆ ಮಾಡಲಿಕ್ಕೆ ಅಸಂಖ್ಯ ನೆಗೆಟಿವ್ ವಿಚಾರಗಳು ಆಹಾರವಾಗಿ ಸಿಗುತ್ತಲೇ ಇರುತ್ತವೆ. ಇವೆಲ್ಲ ಅಲ್ಲದೆ ಅನೇಕ ಜನ್ಮದ ಸಂಕಲ್ಪ ಕರ್ಮಗಳು ಕೂಡ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿವೆ. ಇವೆಲ್ಲ ಸೂಕ್ಷ್ಮ ಶರೀರದಿಂದ
ನಮ್ಮ ಸ್ಥೂಲ ಶರೀರದ ಮೇಲೆ ಪರಿಣಾಮ ಬೀರುತ್ತವೆ. ಅಂದರೆ ಈಗ ಮಾಡುತ್ತಿರುವ ಕೆಟ್ಟ ಸಂಕಲ್ಪಗಳ ಜೊತೆಗೆ ನಮ್ಮ ಹಳೆಯ ಜನ್ಮದ ಕೆಟ್ಟ ಕರ್ಮಗಳು ಕೂಡ ಬಂದು ನಮ್ಮ ಸ್ಥೂಲ ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತಿವೆ. ಮನಸ್ಸು ಸರಿ ಇಲ್ಲದಿದ್ದಾಗ ಅದರ ಪರಿಣಾಮ ದೇಹದ ಮೇಲೆ ಆಗುತ್ತದೆ, ಮತ್ತು ದೇಹ ಸರಿ ಇಲ್ಲದಿದ್ದಾಗ ಆರೋಗ್ಯ ಕೆಟ್ಟಾಗ ಮನಸ್ಸು ಕೆಡುತ್ತದೆ. ಈಗ ಇರುವುದೊಂದೇ ದಾರಿ, ಅದೇನೆಂದರೆ ಮನಸ್ಸಿಗೆ ಒಂದು ಒಳ್ಳೆ ಮಾರ್ಗವನ್ನು ತೋರಿಸಬೇಕು. ಇಲ್ಲದಿದ್ದರೆ ಸರ್ವ ರೋಗಕ್ಕೆ ಕಾರಣವಾಗುತ್ತದೆ ಈ ಮನಸ್ಸು. ಮನಸ್ಸನ್ನು ಶುದ್ಧವಾಗಿಡಲು ಧ್ಯಾನವನ್ನು ಮಾಡಿ ಭಗವಂತನನ್ನು ಸ್ಮರಿಸುತ್ತಾ ಇರಬೇಕು. ಆಗ ಮನಸ್ಸು ಪರಿವರ್ತನೆ ಆಗುತ್ತದೆ. ಇದನ್ನೆಲ್ಲ ಡೀಟೇಲ್ ಆಗಿ ತಿಳಿಯಲು ಬಾಪೂಜಿಯವರ ಆತ್ಮ ಎಂದರೇನು, ಆತ್ಮವು ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಸ್ಥೂಲ ಶರೀರದ ಸಾಕ್ಷಿಯಾಗಿದೆ, ಇದು ಹೇಗೆ, ಇದರ ಪಾರ್ಟ್ 1 ಮತ್ತು ಪಾರ್ಟ್ 2 ಒಟ್ಟು 24 ನಿಮಿಷದ ವಿಡಿಯೋ ಇದೆ. ಈ ವಿಡಿಯೋವನ್ನು ನೋಡಿದಾಗ ಆತ್ಮವು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರದಿಂದ ಹೇಗೆ ಬೇರೆಯಾಗಿದೆ ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳಬಹುದು. ಒಟ್ಟಿನಲ್ಲಿ ಮನಸ್ಸನ್ನು ಆಲ್ಮೈಟಿ ಭಗವಂತನಲ್ಲಿ ಇಟ್ಟಾಗ ಮಾತ್ರ ಮನಸ್ಸು ಶುದ್ಧವಾಗುತ್ತದೆ, ಪರಿಶುದ್ಧವಾಗುತ್ತದೆ. ಇದರಿಂದ ಬುದ್ಧಿಯೂ ಕೂಡ ಶುದ್ಧವಾಗುತ್ತದೆ. ಮನಸ್ಸು ಪವಿತ್ರವಾದಾಗ ಬುದ್ಧಿಯೂ ಪರಂಶಾಂತವಾಗುತ್ತದೆ, ಪರಂಶಾಂತಿಯು ದೊರೆಯುತ್ತದೆ. ಪರಂಶಾಂತಿ ಪರಮ ಶಾಂತಿ ಸೋಚೋ ಬೋಲು ಪರಮ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM ಟು 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. ಲೈಕ್, ಶೇರ್, ಸಬ್ಸ್ಕ್ರೈಬ್. Join today. ದೇಹದ ಕೀಪರ್.